हाय फ्रेंड्स, हेलो व्यूअर्स, वेलकम टू माय चैनल। एल्लरिगू नमस्कार। इवत्तु नानु रेडीमेड जल्लीना याव रीति माडोदु अंत तोरिस्ता इदीनि। तुंबा सिंपल आगि माड्कोबहुदु। अदक्कोस्कर नानु इल्ली वेकफील्ड कंपनी अवरदु जल्ली पौडर्न यूज माड्ता इदीनि। नोडि, नानु इल्ली तोरिस्ता इदीनल्वा, ई रीतियागिरुत्ते प्याकेट। निमगे याव फ्लेवर बेकु आ फ्लेवर्स एल्ल इल्ली सिगुत्ते। रास्बेरी, पैनापल, ಹಾಗೆ ಮ್ಯಾಂಗೋ ಫ್ಲೇವರ್ದು ಎಲ್ಲ ಥರ ಸಿಗುತ್ತೆ। ನಾನು ಇಲ್ಲಿ ರಾಸ್ಬೆರಿ ಫ್ಲೇವರ್ದನ್ನು ಯೂಸ್ ಮಾಡ್ತಾ ಇದ್ದೀನಿ। ಇದರ ಪ್ರೈಸು ಅಷ್ಟೇ, ಕೇವಲ 45 ರೂಪಾಯಿ ಅಷ್ಟೇ। ನಿಮಗೆ ತುಂಬ ಈಸಿಯಾಗಿ ಸೂಪರ್ ಮಾರ್ಕೆಟ್ ಅಥವಾ ಈ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ। ನೋಡಿ, ಈ ರೀತಿಯಾಗಿ ಪ್ಯಾಕೆಟ್ ಓಪನ್ ಮಾಡಿದ್ರೆ ನಿಮಗೆ ಒಳಗಡೆ ಇನ್ನೊಂದು ಪ್ಯಾಕೆಟ್ ಹಾಕಿರ್ತಾರೆ। ನೋಡಿ, ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ। ಒಳಗಡೆ ನಿಮಗೆ ಈ ರೀತಿಯಾಗಿರುತ್ತೆ। ಅದರ ಒಳಗಡೆ ಬಂದು ಇನ್ನೊಂದು ವೈಟ್ ಕಲರ್ ಪ್ಯಾಕೆಟ್ ಪೌಡರ್ ಸಹ ಇರುತ್ತೆ। ನೋಡಿ, ಈ ರೀತಿಯಾಗಿರುತ್ತೆ। ಇವಾಗ ಇದು ಎರಡನ್ನು ಸಹ ನಾವು ಮಿಕ್ಸ್ ಮಾಡ್ಕೊಂಬೇಕಾಗುತ್ತೆ। ಅದಕ್ಕೆ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ। ಅದಕ್ಕೆ ಪ್ಯಾಕೆಟಲ್ಲಿರೋಂಥ ಪೌಡರ್ನ ಫುಲ್ ಹಾಕೊತಾ ಇದ್ದೀನಿ। ಅದರ ಜೊತೆಗೆ ಅದರ ಒಳಗಡೆ ವೈಟ್ ಪ್ಯಾಕೆಟ್ ಇತ್ತಲ್ವಾ, ಅದನ್ನು ಸಹ ನಾನು ಕಟ್ ಮಾಡಿ ಹಾಕೊತಾ ಇದ್ದೀನಿ। ಇದರಲ್ಲೇ ನಿಮಗೆ ಇರುತ್ತೆ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ನೀರು ಹಾಕಬೇಕು ಅಂತೆಲ್ಲ ಅದರಲ್ಲೇ ನಿಮಗೆ ಕೊಟ್ಟಿರ್ತಾರೆ। ಸೊ ಕನ್ಫ್ಯೂಷನ್ ಆಗೋಂಥ ಅವಶ್ಯಕತೆ ಏನಿರೋದಿಲ್ಲ। ಈಗ ಅದನ್ನು ಕ್ಲೀನಾಗಿ ಒಂದ್ಸಲ ಗಂಟಿಲ್ಲೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ। ಇಲ್ಲಿ ಬಿಸಿ ನೀರನ್ನ ನಾನು 100 ml ಆಗೋಷ್ಟು ತಗೊಂಡಿದ್ದೀನಿ। ನಿಮಗೆ ನೀರು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಜಾಸ್ತಿ ನೀರು ಯೂಸ್ ಮಾಡಬೇಡಿ। ನೀವು ಜಾಸ್ತಿ ನೀರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಒಂಥರ ಅಷ್ಟು ಥಿಕ್ಕಾಗಿ ಬರೋದಿಲ್ಲ। ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ರೀತಿಯಾದ ಒಂದು ಮೌಲ್ಡ್ಗೆ ಹಾಕೊತಾ ಇದ್ದೀನಿ। ನಿಮ್ಮ ಮನೇಲಿ ಮೌಲ್ಡ್ ಇಲ್ಲ ಅಂತಂದರೆ ಪ್ಲೇಟ್ಗೆ ಅಥವಾ ಈ ರೀತಿಯಾಗಿ ಬೌಲ್ಗೆ ಸಹ ಹಾಕೊಬೋದು। ಇದು ಎಷ್ಟು ಬೇಕಾಗುತ್ತೆ ಅಂದರೆ ಜಸ್ಟ್ ಒಂದು 10 ನಿಮಿಷದಲ್ಲೆಲ್ಲ ಜಲ್ಲಿ ರೆಡಿ ಆಗಿಬಿಡುತ್ತೆ। ಈಗ ಇದನ್ನು ನಾನು ಫ್ರಿಡ್ಜಲ್ಲಿ ಒಂದು 5 ರಿಂದ 10 ನಿಮಿಷ ಇಟ್ಟಿದ್ದೆ ಅಷ್ಟೇ। ನೋಡಿ, ಫ್ರಿಡ್ಜಲ್ಲಿ ಇಡಬೇಕಂತ ಏನಿಲ್ಲ, ಹೊರಗಡೆ ಇಟ್ಟರೂ ಸಹ ಗಟ್ಟಿಯಾಗುತ್ತೆ, ಬಟ್ ನನಗೆ ಇಲ್ಲಿ ಬೇಗ ಬೇಕಿತ್ತು ಅಂತ ಫ್ರಿಡ್ಜಲ್ಲಿ ಇಟ್ಟಿದೆ। ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಗಟ್ಟಿಯಾಗಿದೆ। ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ, ಸುತ್ತ ಈ ರೀತಿಯಾಗಿ ಸ್ಕ್ರ್ಯಾಪ್ ಮಾಡಿ ಜಸ್ಟ್ ಅದ್ರ ಮೇಲೆ ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು, ಈಸಿಯಾಗಿ ನಿಮಗೆ ಜಲ್ಲಿ ಓಪನ್ ಆಗುತ್ತೆ। ಹೊರಗಡೆ ಇಟ್ಟರೆ ಒಂದು 1.5 ಗಂಟೆ ತಗೊಳ್ಳುತ್ತೆ ಗಟ್ಟಿಯಾಗೋದಕ್ಕೆ। ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ। ಈ ರೀತಿಯಾಗಿ ಅಲ್ಲಾಡ್ಸಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಷ್ಟು ಕರೆಕ್ಟಾಗಿ ಬಂದಿದೆ। ಅದಕ್ಕೋಸ್ಕರ ಹೇಳಿದ್ದು ನಾನು, ನೀರು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ತುಂಬ ಜಾಸ್ತಿ ನೀರನ್ನ ಹಾಕೊಂಡ್ಬೇಡಿ। ನಾನೀಗ ಮೌಲ್ಡಲ್ಲಿರುವಂಥ ಜಲ್ಲಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ। ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು। ನೀವಿಲ್ಲಿ ಬಿಸಿನೀರು ಬದಲು ತಣ್ಣೀರನ್ನ ಯೂಸ್ ಮಾಡ್ಬೋದಾ ಅಂತಂದರೆ, ಇಲ್ಲ, ಬಿಸಿನೀರನ್ನೇ ಯೂಸ್ ಮಾಡಬೇಕು. ಒಂದು ವೇಳೆ ನೀವು ಬಿಸಿನೀರನ್ನ ಯೂಸ್ ಮಾಡಿಲ್ಲ ಅಂತ ಅಂದರೆ, ಒಂದು ಬೌಲ್ಗೆ ನೀವು ಈ ಜಲ್ಲಿ ಪೌಡರ್ನ ಹಾಕಿಬಿಟ್ಟು ತಣ್ಣೀರು ಹಾಕಿ ಒಂದು 2 ನಿಮಿಷ ಬಾಯ್ಲ್ ಮಾಡಿ ನಂತರ ಮೌಲ್ಡ್ಗೆ ಹಾಕೊಳ್ಳಿ, ಆಗಲೂ ಸಹ ಇದೇ ರೀತಿ ಬರುತ್ತೆ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್